ಎರಡು ಜಾತಿಯ ವೇದಿಕೆಗಳು ಎರಡು ಕಡೆ ಸಿಎಂ ಕುರ್ಚಿಕನ್ವರಿಗೆ ಅಲ್ಲಿ ಸ್ವಯಂ ಘೋಷಣೆ ಇಲ್ಲಿ ಸಿಎಂ ಘೋಷಣೆ ಒಕ್ಕಲಿಗರ ಸಂಘದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗುವ ವಿಚಾರವನ್ನು ಪ್ರಸ್ತಾಪಿಸ್ತಾರೆ ವಿಧಾನಸೌಧದ ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಂತ ಹೇಳಿಕೆ ಕೊಡ್ತಾರೆ ಈ ಅವಕಾಶವನ್ನು ಕಳೆದುಕೊಳ್ಳಲು ಹೋಗಬೇಡಿ ಅಂತೇಳಿ ಕೆಪಿಸಿಸಿ ಅಧ್ಯಕ್ಷರು ಮಾಡ್ತಾರೆ ಹೆಬ್ಬಾಳ ಕ್ಷೇತ್ರದ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಸಿದ್ದು ಪರ ಬೆಂಬಲಿಗರು ಘೋಷಣೆಯನ್ನು ಹೋಗ್ತಾರೆ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಸಿದ್ದು ಡಿ ಕೆ ಬಣದಲ್ಲಿ ಸಿ ಎಂ ಕೂಗು ಮತ್ತೆ ಜೋರಾಗ್ತಾ ಇದೆ ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆ ಮತ್ತಷ್ಟು ರೋಚಕವಾಗಿ ರೋಚಕ ತಿರುವುಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇವರಿಬ್ಬರ ನಡುವೆ ಇರುವಂತಹ ಮುಸುಕಿನ ಗುದ್ದಾಟ ಜಗಜ್ಜಾಹಿರಾಗ್ತಾ ಇದೆ ನಾವು ಅವರಲ್ಲ ನಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ನಮಗೂ ಅದಕ್ಕೂ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇರುವಂತಹ ನಾಯಕರುಗಳು ತಮ್ಮ ತಮ್ಮ ವರ್ತನೆಯ ಮೂಲಕ ತಮ್ಮಲ್ಲಿರುವಂತಹ ಆಂತರಿಕ ಭಿನ್ನಾಭಿಪ್ರಾಯವನ್ನ ಜಗಜ್ಜಾಹೀರ್ ಮಾಡ್ತಾ ಇದ್ದಾರೆ ನಿಮ್ಮ ಸ್ಫೂರ್ತಿ ಹೋರಾಟ ನೋಡಿದ್ರೆ ಕರ್ಕೊಂಡೋಗಿ ವಿಧಾನಸೌಧಕ್ಕೆ ಕುಂಡಿಸೋಷ್ಟು ನಿಮ್ಗೆ ಆತ್ಮ ಧೈರ್ಯ ಒಳಗೆ ಮಾಡ್ತಾ ಇದೆ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಅವಕಾಶ ನಿಮ್ ಮನೆ ಬಾಗಿಲಿಗೆ ಬಂದಿದೆ ಕಳ್ಕೊಳ್ಳೋಬಿಡಿ ನಿಮ್ಮ ಆಶೀರ್ವಾದ ನಮ್ಮೇಲಿರ್ಲಿ ನಿಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಅಂದ್ರೆ ನಿಮ್ಮ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಅಧಿಕಾರ ಕೊಡದು ಬಿಡದು ಈ ಸಮಾಜದ ಜನಾಂಗದ ಕೈಲಿದೆ ಹೊತ್ತು ಬೇರೆ ಯಾರ ಕೈ ಇಲ್ಲ ಈ ಸಮಾಜ ಗುರ್ಸಿದೆ ನನ್ನ ಕಷ್ಟ ಕಾಲದಲ್ಲಿ ನಿಂತಿದೆ ಜೈಲಿಗೆ ಹೋದಾಗ ಕೂಡ ಸಾವಿರಾರು ಜನ ಬಂದು ಇಲ್ಲಿಂದ ಬಂದು ನಡ್ಕೊಂಡು ಬಂದು ನನಗೆ ಶಕ್ತಿಯನ್ನು ಕೊಟ್ಟು ಇಷ್ಟು ಧೈರ್ಯಗೆ ಮಾತಾಡೋ ಶಕ್ತಿ ಆಶೀರ್ವಾದವನ್ನ ನೀಡಿದಿರಿ ಸೊ ಈ ಸಮಾಜಕ್ಕೆ ನಾನು ಕೂಡ ರೂಢ ತು ನಮ್ಮ ಕರ್ತವ್ಯ ನಾನು ಈ ಸಮಾಜದಲ್ಲಿ ಜನ ಶೋಷಿತ ವರ್ಗದ ಜನರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನೀನು ನನ್ನ ಎಲ್ಲ ಕಾರ್ಯಕ್ರಮಗಳನ್ನ ತಕ್ಕ ನೋಡಿ ಎಲ್ಲ ಬಡವರಿಗೆ ಶೋಷಿತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದ್ರು ಮುಂದೇನು ಮಾಡ್ತೀವಿ ಅವಕಾಶ ಸಿಕ್ಕಿದ್ರೆ ನನಗೆ ಎರಡನೇ ಸಾರಿ ಮುಖ್ಯಮಂತ್ರಿ ಇದು ಕಾಂಗ್ರೆಸ್ನ ಸ್ಟ್ರಾಟರ್ಜಿನ ಅಥವಾ ಅವರ ದೌರ್ಬಲ್ಯನ ಗೊತ್ತಾಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಬಣವನ್ನು ಓಲೈಸುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ವಿಚಾರವನ್ನು ಪ್ರಸ್ತಾಪಿಸ್ತದಾರ ಸಿದ್ದರಾಮಯ್ಯನವರು ಅಹಿಂದ ಮತಗಳನ್ನು ಗಟ್ಟಿಗೊಳಿಸುವಂತಹ ನಿಟ್ಟಿನಲ್ಲಿ ಪದೇ ಪದೇ ಮುಖ್ಯಮಂತ್ರಿ ವಿಚಾರವನ್ನು ಪ್ರಸ್ತಾಪಿಸ್ತಾರೆ ಈ ರೀತಿಯ ಹತ್ತು ಹಲವು ಪ್ರಶ್ನೆಗಳು ಕಾಡ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್ ಪದೇ ಪದೇ ಮುಂದಿನ ಮುಖ್ಯಮಂತ್ರಿ ವಿಚಾರ ರಾಜ್ಯ ಕಾಂಗ್ರೆಸ್ನ ಸ್ಟ್ರಾಟರ್ಜಿನ ಅಥವಾ ದೌರ್ಬಲ್ಯ ಅನ್ನುವಂತಹ ಪ್ರಶ್ನೆ ಪ್ರೇಮ್ ಖಂಡಿತವಾಗಿ ಒಂದು ಕಡೆ ಇದು ಸ್ಟ್ರಾಟಜಿಯ ಭಾಗವಾಗಿಯೂ ಕಾಣಿಸುತ್ತೆ ಮತ್ತೊಂದು ಕಡೆ ಇದು ಅಂತಕಲಹನ ಅನ್ನುವಂಥ ಅನುಮಾನ ಮೂಡುವ ರೀತಿಯಲ್ಲೂ ಇದೆ ಆದರೆ ಒಂದು ಸ್ಪಷ್ಟ ಡಿ ಕೆ ಶಿವಕುಮಾರ್ ಅವರು ಅವರ ವೇದಿಕೆಯಲ್ಲಿ ಅಥವಾ ಅವರ ಸಮುದಾಯದ ವೇದಿಕೆಯಲ್ಲಿ ಹೇಳಿದಂಥದ್ದು ಅದಕ್ಕೆ ಸಾಕಷ್ಟು ನಾಯಕರು ಹಿಂದೆ ಕೂಡ ಸಮರ್ಥಿಸಿಕೊಂಡಿದ್ರು ಏನು ಆಯಾ ಸಮುದಾಯದ ವೇದಿಕೆಗಳಲ್ಲಿ ಒಂದು ಅವಕಾಶ ಕೊಡಿ ಅಂತ ಸಮುದಾಯವನ್ನು ಒಗ್ಗೂಡಿಸುವ ಪ್ರಯತ್ನವನ್ನ ಮಾಡೋದು ತಪ್ಪಲ್ಲ ಅನ್ನುವಂಥದ್ದು ಹಾಗಾದ್ರೆ ನಿನ್ನೆ ಕುರುಬ ಸಮುದಾಯದ ಕಾರ್ಯಕ್ರಮದಲ್ಲಿ ಅಲ್ಲಿನವರು ಕೂಡ ಕ್ಲೈಮಿಂಗ್ ಅದೇ ಇರುತ್ತೆ ಅವರು ನಮ್ಮ ಸಮುದಾಯದ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಅನ್ನೋದು ತಪ್ಪಲ್ಲ ಅನ್ನುವಂಥದ್ದು ಅವರ ಕ್ಲೈಮಿಂಗ್ ಆಗಿರುತ್ತೆ ಹಾಗೆ ಎರಡೂ ಸಮುದಾಯಗಳಲ್ಲಿ ಪರಸ್ಪರ ತಮ್ಮ ನಾಯಕರ ಪರವಾಗಿ ಅಥವಾ ಕ್ಲೈಮಿಂಗ್ ಅನ್ನು ಮಾಡುವಂಥದ್ದು ಅಥವಾ ನಾವು ನಮ್ಮ ಸಮುದಾಯವನ್ನು ಓಲೈಕೆ ಮಾಡುವಂಥದ್ದು ಸ್ಟ್ರಾಟಜಿಯ ಒಂದು ಭಾಗ ಅಂತ ನಾಯಕರುಗಳು ಸಮರ್ಥನೆಗಳನ್ನು ಕೊಡ್ತಾರೆ ಆದರೆ ಸಹಜವಾಗಿಯೇ ಇರುವಂತದ್ದು ರಾಜ್ಯ ಕಾಂಗ್ರೆಸ್ನ ಎರಡು ಶಕ್ತಿ ಕೇಂದ್ರಗಳು ಅಂದ್ರೆ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸರ್ಕಾರವನ್ನು ತಂದು ಮುಖ್ಯಮಂತ್ರಿ ಆಗಬೇಕು ಅನ್ನಂತ ಕನಸನ್ನ ಇಟ್ಟುಕೊಂಡಿರುವಂತವ್ರೆ ಹಾಗಾಗಿ ಇಬ್ಬರೂ ನಾಯಕರ ಕಡೆಯಿಂದಲೂ ಕೂಡ ಮುಖ್ಯಮಂತ್ರಿಯ ಘೋಷಣೆ ಹೇಳಿಕೆಗಳು ಬರ್ತವೆ ಅಂದರೆ ಸಹಜವಾಗಿ ಮುಂದಿನ ಕದನದ ಮುನ್ಸೂಚನೆ ಅನ್ನೋದ್ರೂ ಎರಡನೇ ಮಾತಿಲ್ಲ ಆದರೆ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ನಮ್ಮ ಸಮುದಾಯವನ್ನ ನಾವು ಹಿಡಿದಿಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮಾತನ್ನು ಹೇಳ್ತೀವಿ ಅನ್ನುವಂತ ಸಮರ್ಥನೆ ಅವರ ಹತ್ರ ಕೂಡ ನಾಳೆ ದಿನ ಸಹ ಏನಾದರೂ ಕಾಂಗ್ರೆಸ್ ಬಹುಮತದಷ್ಟು ಸಂಖ್ಯಾಬಲವನ್ನ ಪಡೆದ್ರೂ ಕೂಡ ಇದೇ ಮಾದರಿಯ ಒಂದು ರೀತಿಯ ಫೈಟ್ ಕೂಡ ಅವತ್ತು ಆಗುತ್ತೆ ಅನ್ನೋದ್ರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ ಪ್ರೇಮ್ ಓಕೆ ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಒಂದು ಕಡೆ ಈಗ ಕಾಂಗ್ರೆಸ್ನವರು ಮೀಸಲಾತಿಯ ಕಿಚ್ಚನ್ನೇ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂತಹ ಎಲ್ಲಾ ಸೂಚನೆಗಳು ಸಿಗ್ತಾ ಇದೆ ಹಾಗಾದ್ರೆ ಈ ಕಿಚ್ಚನ್ನ ರಾಜ್ಯ ಬಿ ಜೆ ಪಿಯ ಯ ನಾಯಕರು ಹೇಗೆ ಶಮನ ಮಾಡ್ತಾರೆ ರಾಜ್ಯ ಬಿ ಜೆ ಪಿಯ ನಾಯಕರ ಮುಂದಿರುವಂತಹ ಆಪ್ಷನ್ಗಳೇನು